ಹೊಲ ಕೆಲಸ ಮಾಡೋನು ಇಷ್ಟುದ್ದ ತೆಗಿ ಅಂದ್ರೆ ತೆಗಿಯಲ್ಲ ಅವನು. ಅದು ಮಡಿಕೆ ಸಲ ಐತಲ್ಲ ಏಕ ಬಿದ್ದಿರ್ತದೆ, ನೀನ್ ಅಷ್ಟುದ್ದ ಗೊಬ್ಬರ ಹಾಕಪ್ಪ ಅಂತ ಹೇಳ್ಬೋದು ನಾವು ಅವನಿಗೆ. ನಿಜ ಅದು ನಾಕ್ರಿ ಇದು ನಾಕ್ರಿ ಹಿಂಗೆ ಶಿವಗಂಗ ಹತ್ರ ಯಾರಿಗೂ ಹೋಗ್ತಾರೆ, 40,000 ರೂಪಾಯಿ ಮೆಡಿಸಿನ್ ಬರ್ತಾರೆ, ಅವ್ರಿಗೆ ಅಂತ ಅಷ್ಟು ಅವಶ್ಯಕತೆನೇ ಇಲ್ಲ ಪಾಪ ಅವರಿಗೆ. ಅದು ಏನಂದ್ರೆ ಈ ಅಂಟು ನೆಲ, ಅದು ಆ ಎರೆ ನೆಲ, ಅದರಿಂದ ಅವರಿಗೆ ಪ್ರಾಬ್ಲಮ್ ಆಗ್ತಾ ಇರೋದು. ಗಿಡ ಭಾಳ ಚೆನ್ನಾಗಿದೆ, ಭಾಳ ಅಂದರೆ ತೋರಿಸ್ತಿದ್ದಾರೆ, ಗಿಡ ಹೆಂಗಿದೆ ಅಂತ ನಿಮಗೆ ನೀವೇ ಹೇಳ್ತೀರ, ನೀವೇನು ಪ್ರಾಬ್ಲಮ್ ಆಗಿದೆ ಅಂತ ಹೇಳೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿರೋದು. ಸೊ ಅಂಥ ಗಿಡದ ಕಡೆಗೆ ಅವರು 40,000 ರೂಪಾಯಿ ಮೆಡಿಸಿನ್ ಬರೆದವ್ರಿ, ಎಲ್ಲಿಂದ ಆಗ್ಬೇಕು ರೈತ, ಏನಾಗಿದೆ ಗಿಡ ಚೆನ್ನಾಗಿದೆ, ಅದಕ್ಕೆ ಬೇರ್ ಬೆಳವಣಿಗೆ ಕರೆಕ್ಟ್ ಆಗಿಲ್ಲ ಸರ್ ಅದು. ಸೊ ಆ ಒಂದು ಉದ್ದೇಶದಿಂದ ಅದು ಸ್ವಲ್ಪ ಜಿಪ್ಸಮ್ ಯೂಸ್ ಮಾಡ್ಕೊಂಡು ಅದಕ್ಕೆ ಈ ಗಿಡ ಸ್ವಲ್ಪ ಬೆಳ್ಳಗಿದೆ ನೋಡ, ಅದಕ್ಕೆ ನಾನು ಅದಕ್ಕೂ ನಾವು ಗೊಬ್ಬರ ಏನು ಹಾಕ್ಬೇಕು, 100 ಗ್ರಾಮ್ ಮೈಕ್ರೋನ್ಯೂಟ್ರಿಯೆಂಟು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ಗಿಡಕ್ಕೆ ಕೊಟ್ಬಿಡೋಣ, ಅದು ಚೆನ್ನಾಗಾಗುತ್ತೆ. 100 ಗ್ರಾಮ್ ಸಾಕು ಅದಕ್ಕೆ ಅಷ್ಟೇ, ಸಾಕಲ್ಲ ಸರ್, ಸಾಕು ಅದಕ್ಕೆ ಅಷ್ಟೇ ಸರ್. ಹಿಂಗೆ ಸಾಲ ಹೊಡ್ಕೊಡ ಅದಕ್ಕೆ ಅಷ್ಟೇ ಸಾಲ ಹೊಡೋದು. ಹಾಂ, ಇಲ್ಲ ಹಂಗಾರು ಕೊಡು, ಇಲ್ಲ ಸ್ವಲ್ಪ ತೆಗೆದು ಹಾಕಿ ಮನೆ ಏನು ತೊಂದರೆ ಇಲ್ಲ. 100 ಗ್ರಾಮ್ ನಾನು ಯಾಕೆ ಸಾಲ ಹೊಡೆದು ಕೊಡು ಅಂತ ಹೇಳ್ತೀನಿ ಅಂದ್ರೆ, ಕೂಲಿ ಕೆಲಸ ಕಡಿಮೆ ಆಗುತ್ತೆ ಆ ಒಂದು ಉದ್ದೇಶದಿಂದ ನಾನು ಹೇಳ್ತೇನೆ, ಬೇಗ ಆಗುತ್ತೆ. ನೀನು ಈಗ ಹೊಲ ಕೆಲಸ ಮಾಡೋನು ಇಷ್ಟುದ್ದ ತೆಗಿ ಅಂದ್ರೆ ತೆಗಿಯಲ್ಲ ಅವನು, ಅದು ಮಡಿಕೆ ಸಲ ಐತಲ್ಲ ಏಕ ಬಿದ್ದಿರುತ್ತೆ, ನೀನು ಅಷ್ಟುದ್ದ ಗೊಬ್ಬರ ಹಾಕಪ್ಪ ಅಂತ ಹೇಳ್ಬೋದು ನಾವು ಅವನಿಗೆ. ಕರೆಕ್ಟ್ ಏನ, ಅದು ನನ್ನ ಪ್ರಕಾರ ಕರೆಕ್ಟ್ ನಿಜ ಬಿಡ್ರಿ.